ಪ್ರೇಮಿಗಳ ದಿನಕ್ಕೆ ಮಗಳಿಗೆ ಅಪ್ಪ ಕೊಟ್ಟಿದ್ದು ಗಂಡನ ಕೊಲೆ ಗಿಫ್ಟ್. ತುಂಬು ಗರ್ಭಿಣಿ ಮಗಳ ಪತಿಯನ್ನೇ ಕೊಲೆಗೈದ ಮಾಜಿ ಕಾರ್ಪೊರೇಟರ್. ವಿಜಯಪುರ ಜಿಲ್ಲೆಯಲ್ಲೊಂದು ಭಯಭೀತ ಮರ್ಡರ್ ನಡೆದು ಹೋಗಿದೆ. ಮರ್ಡರ್ ಮಾಡಿದ್ದು ಸ್ಥಳೀಯ ಮಾಜಿ ಕಾರ್ಪೊರೇಟರ್ ರೌಫ್ ಶೇಖ್ ಕಡೆಯವರು. ಸದ್ಯ ಮರ್ಡರ್ ನಿಂದ ಸಾವನ್ನಪ್ಪಿದ್ದು ಇದೇ ವಿಜಯನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಕ್ರೈಂ ವಿಭಾಗದ ಪಿಎಸ್ಐ ರಿಯಾಜ್ ಅಹಮದ್ ಅವರ ಮಗ ಮುಸ್ತಕಿನ್ ಕೊಡಗಿ. ಹೌದು, ರೌಫ್ ಶೇಖ್ ಹಾಗೂ ಪಿಎಸ್ಐ ರಿಯಾಜ್ ಅಹಮದ್ ಇಬ್ಬರು ಏನು ಬೇರೆ ಬೇರೆ ಅಲ್ಲ, ಸೋದರ ಸಂಬಂಧಿಗಳೇ ಕಣ್ರಿ. ಆದ್ರೆ ದ್ವೇಷ ಅನ್ನೋದು ಇದೆಯಲ್ಲ, ಅದು ಅಪ್ಪ ಮಕ್ಕಳನ್ನೇ ಬಿಡಲ್ಲ, ಇನ್ನು ಸಂಬಂಧದಲ್ಲಿ ಬಿಟ್ಟು ಬಿಡುತ್ತಾ? ನೀವೇ ಹೇಳಿ. ಪ್ರೇಮಿಗಳನ್ನು ಪರಲೋಕಕ್ಕೆ ಕಳುಹಿಸಲು ಹೊಂಚು ಹಾಕಿದ್ದ ಅಪ್ಪ, ಸಂಬಂಧಿಕರಲ್ಲೇ ಪ್ರೀತಿಸಿದ ದಂಪತಿಗೆ ಕಾದಿತ್ತು ರೌಡಿ ಗ್ಯಾಂಗ್. ರಿಯಾಜ್ ಅಹಮದ್ ಅವರ ಮಗ ಮುಸ್ತಕಿನ್ ಕೊಡಗಿ ತನ್ನ ರಿಲೇಟಿವ್ ಆಗಿದ್ದ ಈ ಮಾಜಿ ಕಾರ್ಪೊರೇಟರ್ ರೌಫ್ ಶೇಖ್ ಅವರ ಮಗಳಾದ ಅತಿಕಾಳನ್ನು ಪ್ರೀತಿಸೋಕೆ ಶುರು ಮಾಡಿದ್ದಾರೆ. ಯಾವಾಗ ಇಬ್ಬರ ಮನಸ್ಸಲ್ಲೂ ಪ್ರೀತಿ ಚಿಗುರೋಕೆ ಶುರುವಾಯಿತೋ ಆಗಲೇ ನೋಡಿ ಸಂಬಂಧಿಕರೆಲ್ಲ ತಲೆಗೊಂದು ಮಾತು ಹೇಳೋಕೆ ಶುರು ಮಾಡಿದ್ದು. ಈ ಪ್ರೀತಿ ಅನ್ನೋದೇ ಹಾಗೆ ನೋಡಿ, ನೀವು ಯಾರನ್ನೇ ನೆಚ್ಚಿಕೊಳ್ಳಿ ಅದಕ್ಕೆ ದೊಡ್ಡವರ ಆಕ್ಷೇಪ ಇದ್ದೇ ಇರುತ್ತೆ. ಹಾಗೆ ನೀವು ಎಂತಹ ಹುಡುಗನನ್ನೇ ಅಥವಾ ಹುಡುಗಿಯನ್ನೇ ಪ್ರೀತಿಸಿ, ಆದರೆ ಪ್ರೀತಿ ಅಂದ್ರೆ ಪೋಷಕರ ಮೈ ಉರಿಯುತ್ತೆ. ಅದೇನ್ ದ್ವೇಷನೋ ಈ ಪ್ರೀತಿ ಮೇಲೆ. ಹಾಗೆ ಇವರ ಪ್ರೀತಿಯಲ್ಲೂ ಅದೇ ಆಗಿದೆ ನೋಡಿ. ಯಾವಾಗ ಹಿರಿಯರೆಲ್ಲರ ವಿರೋಧ ಆರಂಭವಾಯ್ತೋ ಪ್ರೇಮಿಗಳಿಬ್ಬರು ಹೊಸದೊಂದು ಪ್ಲಾನ್ ಮಾಡಿಯೇ ಬಿಟ್ಟರು. ಸೀದಾ ಮದುವೆ ಆಗೋಕೆ ಸಿದ್ಧವಾದ ಮುಸ್ತಕಿನ್ ಕೊಡಗಿ, ಇವನ ಫಿಯಾನ್ಸಿ ಅತಿಕಾ ಇಬ್ರು ಯಾರಿಗೂ ತಿಳಿಯದಂತೆ ಮನೆಯಿಂದ ಬೇರೆಡೆಗೆ ಹೊರಡಲು ಸಿದ್ಧವಾಗಿದ್ದಾರೆ. ನಂತರ ಇಬ್ಬರು ಸೇರಿ ಮದುವೆಯನ್ನು ಆಗಿದ್ದಾರೆ. ಜೀವ ಉಳಿಸಿಕೊಳ್ಳೋಕೆ ಮಹಾರಾಷ್ಟ್ರ ಸೇರಿದ್ದರು ನವದಂಪತಿಗಳು. 6 ತಿಂಗಳ ಗರ್ಭಿಣಿಗೆ ಅಪ್ಪ ಕೊಟ್ಟ ಗಿಫ್ಟ್ ಏನು ಗೊತ್ತಾ? ಕರುನಾಡಲ್ಲೇ ಇದ್ರೆ ನಮ್ಮನ್ನು ಉಳಿಸಲ್ಲ ಎಂದು ತಿಳಿದ ನವದಂಪತಿಗಳು ನೇರವಾಗಿ ಮಹಾರಾಷ್ಟ್ರ ಬಸ್ ಹತ್ತಿದ್ದಾರೆ. ಕಷ್ಟಾನೋ ಸುಖಾನೋ ಬದುಕಿನಲ್ಲಿ ಬಂದಿದ್ದನ್ನು ಸ್ವೀಕರಿಸಿ ದಂಪತಿಗಳಿಬ್ಬರು ತಮ್ಮ ಪಾಡಿಗೆ ತಾವು ಜೀವನ ನಡೆಸುತ್ತಿದ್ದಾರೆ. ಹೀಗಿರುವಾಗಲೇ ಅದು ಯಾವ ಕೆಟ್ಟ ಗ್ರಹಚಾರ ಇವರನ್ನ ಅಂಟಿಕೊಂಡಿತ್ತೋ ಏನೋ ನೋಡಿ, ಹಾಲಿನಂಥ ಸಂಸಾರ ಇಂದು ಅಂತ್ಯವಾಗಿದೆ. ಸುಖ ಸಂಸಾರದ ಸಾಗರದಲ್ಲಿ ತೊಡಗಿದ್ದ ಈ ಯುವ ಜೋಡಿಯ ಸಾಕ್ಷಿಗೆ ಅತಿಕಾಳ ಹೊಟ್ಟೆಯಲ್ಲಿ ಕೂಸೊಂದು ಬೆಳೆಯಲು ಆರಂಭಿಸಿ ಇದೀಗ 6 ತಿಂಗಳು ಕಳೆದಿದೆ. ಅರೆ, ಎಷ್ಟು ದಿನ ಅಂತ ತಲೆ ಮರೆಸಿಕೊಂಡಿರೋದು, ಇದೀಗ ಗರ್ಭಿಣಿ ಬೇರೆ, ನೋಡಿಕೊಳ್ಳೋಕೆ ಕಷ್ಟ ಆಗುತ್ತಿದೆ ಎಂದು ಭಾವಿಸಿದ ಮುಸ್ತಕಿನ್ ಕೊಡಗಿ ತುಂಬು ಗರ್ಭಿಣಿ ಹೆಂಡತಿಯನ್ನು ತನ್ನ ಸ್ವಂತ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಯಾವಾಗ ಮಗಳು ಅಳಿಯ ಊರಿಗೆ ವಾಪಸ್ಸಾಗಿದ್ದಾರೆ ಎನ್ನುವ ವಿಷಯ ಮಾಜಿ ಕಾರ್ಪೊರೇಟರ್ ರೌಫ್ ಶೇಖ್ ಗೆ ತಿಳಿಯಿತೋ, ತನ್ನ ಮಗಳ ಮನಸ್ಸನ್ನ ಕೆಡಿಸಿದ ಅಳಿಯ ಮುಸ್ತಕಿನ್ ಕೊಡಗಿಯನ್ನು ಮುಗಿಸಲು ಪಕ್ಕಾ ಪ್ಲಾನ್ ಸಿದ್ಧಪಡಿಸಿದ್ದಾನೆ. ಅಳಿಯನ ಕತೆ ಮುಗಿಸೋಕೆ ಮಾವ ಮಾಡಿದ್ದ ಮಾಸ್ಟರ್ ಪ್ಲಾನ್. ನೋಡ ನೋಡುತ್ತಿದ್ದಂತೆ ಮೈ ಮೇಲೆ ಹರಿದಿತ್ತು ಬೊಲೆರೋ ಕಾರು. ತನ್ನ ರೌಡಿ ಸಹಚರರನ್ನು ಕರೆದು, ನೋಡಿ ಆ ಪಾಪಿ ಅಳಿಯನನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಅದೇನು ಮಾಡ್ತಿರೋ ಮಾಡಿ, ಆಮೇಲೆ ಬಂದು ನನಗೆ ಮುಖ ತೋರಿಸಿ ಎಂದು ಗುಡುಗಿದ್ದಾನೆ ಮಾಜಿ ಕಾರ್ಪೊರೇಟರ್. ರೋಷದಲ್ಲಿ ಹೊರಟ ರೌಡಿ ಟೀಮ್ಗೆ ಬೊಲೆರೋ ಕಾರಿಗೆ ಅಡ್ಡಲಾಗಿ ಮುಸ್ತಕಿನ್ ಬೈಕ್ ಸಿಕ್ಕಿದೆ. ಯಾವ ಮುಲಾಜು ನೋಡದ ಕಠೋರ ಮನಸ್ಸಿನ ರೌಡಿಗಳು ಮುಸ್ತಕಿನ್ ಮೇಲೆ ಕಾರು ಚಲಾಯಿಸಿದ್ದಾರೆ. ನಂತರ ಅವನು ಕೆಳಗೆ ಬೀಳುತ್ತಿದ್ದಂತೆ ಮಾರಕಾಸ್ತ್ರಗಳಿಂದ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಹತ್ಯೆಗೈದಿದ್ದಾರೆ. ಮೃತ ವ್ಯಕ್ತಿ ಅವರ ಸಂಬಂಧಿಕರ ಮನೆಯ ಒಂದು ಹುಡುಗಿಯನ್ನ ಅವರ ತಂದೆ ತಾಯಿಗಳ ಆಶಯಕ್ಕೆ ವಿರುದ್ಧವಾಗಿ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದ, ಆಕೆಯ ಜೊತೆಯಲ್ಲಿ ಜೀವನ ಮಾಡ್ತಾ ಇದ್ದ. ಅದರ ಹಿನ್ನೆಲೆಯಲ್ಲಿ ಆ ಕೋಪ ಮಾಡಿಕೊಂಡಿದ್ದಂತಹ ಹುಡುಗಿಯ ತಂದೆ ಮತ್ತು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡಿ ಇದನ್ನ ಪ್ಲಾನ್ ಮಾಡಿ ಮರ್ಡರ್ ಮಾಡುವಂತಹ ಹಿನ್ನೆಲೆಯಲ್ಲಿ ಈ ರೀತಿ ಮಾಡಿದ್ದಾರೆ ಮತ್ತು ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಹುನ್ನಾರವನ್ನು ಮಾಡಿ ಇದನ್ನ ಒಂದು ಟ್ರಾಫಿಕ್ ಆಕ್ಸಿಡೆಂಟ್ ರೀತಿ ತೋರಿಸುವಂತ ನಿಟ್ಟಿನಲ್ಲಿ ಅವರ ಪ್ರಯತ್ನ ಆಗಿರ್ತದೆ. ಆದರೆ ನಮ್ಮ ತನಿಖೆಯ ಲೈನ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಅದರ ಪ್ರಕಾರ ನೋಡಿದಾಗ
ಇದು ಮರ್ಡರ್ ಕೇಸ್ ಆಗಿದೆ ಅನ್ನುವಂಥದ್ದು ನಿಸ್ಸಂಶಯವಾಗಿ ನಮ್ಮ ಗಮನಕ್ಕೆ ಬಂದಿದೆ. ಈ ಮೂಲಕ ತಂದೆಯ ದ್ವೇಷಕ್ಕೆ ಬಲಿಯಾಗಿ ಅತಿಕಾಳ ಜೀವನ ಇಂದು ಯಾತನೆಯ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಅಲ್ಲದೆ ಇದಕ್ಕೆಲ್ಲ ತನ್ನ ತಂದೆಯೇ ಕಾರಣ ಎಂದು ಈ ಹಿಂದೆಯೂ ಇಂತಹ ಪ್ರಯತ್ನ ಮಾಡಿದ್ದರೂ ಅದು ವಿಫಲವಾಗಿತ್ತು. ಆದರೆ ಇಂದು ನನ್ನ ಗಂಡನನ್ನ ಮುಗಿಸಿಯೇ ಬಿಟ್ಟಿದ್ದಾರೆ. ಆ ಮೂಲಕ ನನ್ನನ್ನು ನನ್ನ ಹೊಟ್ಟೆಯೊಳಗಿನ ಎಳೆ ಗೂಸನ್ನ ಅನಾಥವಾಗಿಸಿದ್ದಾರೆ. ಇವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಎಂದು ಅತಿಕಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. रौफ शेख, अनीस शेख, इसाक शेख, रईस शेख, आतिफ शेख, फहमीदा, फखरुद्दीन, अजीम चौड़ी, सब मिलकर मेरे हस्बैंड को आज मारे. बहुत दिन से टारगेट था, पूरा नहीं हुआ. प्लीज मेरे शोहर को इंसाफ दिलाओ. ಸದ್ಯ ಆರೋಪಿಗಳಿಗಾಗಿ ಪೊಲೀಸರು ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದು ಪರಸ್ಪರ ಪ್ರೀತಿಸಿ ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿದ್ದ ದಂಪತಿಗಳ ಬಾಳಲ್ಲಿ ಇದೀಗ ಈ ರೀತಿ ವಿಧಿ ಆಟವಾಡಿದೆ. ಸ್ವಂತ ತಂದೆಯೇ ಮಗಳ ದಾಂಪತ್ಯಕ್ಕೆ ಕೊಳ್ಳಿ ಇಟ್ಟಿದ್ದು ಮಾತ್ರ ದುರಂತವೇ ಸರಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ಯೂಟ್ಯೂಬ್ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ತಾ ಇರಿ ಯುನೈಟೆಡ್ ನ್ಯೂಸ್. ಇದು ಕನ್ನಡಿ.